ಈಗ ಚುನಾವಣೆ ಅಂತ ಬಂದ್ರೆ ಒಬ್ಬ ಪ್ರಭಾವಿ ನಾಯಕ ಯಾರೇ ಸಾಮಾನ್ಯ ಕಾರ್ಯಕರ್ತ ಚುನಾವಣೆ ಅಂತ ಬಂದಾಗ 50-60 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಮಾಡಬೇಕು. ಸೊ ಇವಾಗ ನೀವು ಹೇಳಿದ್ರಿ ಒಂದು ಮೀಡಿಯಾದಲ್ಲಿ ತುಂಬಾ ಅದು ಟ್ರೆಂಡಿಂಗ್ ಆಗಿದೆ, ನಮ್ಮಂತ ಯಂಗ್ಸ್ಟರ್ಸ್ಗೆ 30 ಲಕ್ಷ ಖರ್ಚು ಮಾಡಿ ನಾನು ಎಲೆಕ್ಷನ್ ಗೆದ್ದು ಬಂದಿನ, ಅದು ಹೇಗೆ ಸಾಧ್ಯ ಆಯ್ತು ಸರ್? ಸರ್ ಒಂದು ಹೇಳ್ತೀನಿ ನೋಡಿ, ನಿಜವಾಗ್ಲೂ 30 ಲಕ್ಷನ ದುಡ್ಡಿಂದಾನೇ, ನಿಜವಾಗ್ಲೂ 30 ಲಕ್ಷನ ಖರ್ಚು ಆಸ್ಪಾಸ್ ಇನ್ನೊಂದು 3 ಲಕ್ಷ ಕಡಿಮೆ ಇಲ್ಲ ಆದ್ರೆ 33 ಲಕ್ಷದಲ್ಲಿ ಅಲ್ಲ 27 ಲಕ್ಷದಲ್ಲಿ ಅಷ್ಟರಲ್ಲಿ ಎಲೆಕ್ಷನ್ ಮುಗಿಸಿದಿರಿ ನೀವು ಅಷ್ಟೇ ಎಲ್ಲ ಪ್ರಚಾರವನ್ನು? ಎಸ್ ಎಸ್, ಅದೇ ಕೊಟ್ಟಿದ್ದೀನಿ ಕೊಡಾಗ. ಕೊಡೋದೇನ್ರಿ, ಕೊಡೋ ಸುಧಾಕರ್ ಅಷ್ಟೇ ಕೊಟ್ಟಿರ್ತಾರೆ, ಕೊಟ್ಟಿರ್ತಾರೆ ಸರ್. 224 ಕ್ಷೇತ್ರಗಳ ಎಲ್ಲಾ ಕ್ಯಾಂಡಿಡೇಟ್ಸ್ ಅಷ್ಟೇ ಕೊಟ್ಟಿರ್ತಾರೆ. ಒಂದ್ ನಿಮಿಷ, ದುಡ್ಡಿಂದಾನೇ ಈ ಚುನಾವಣೆ ನಡೆದಿದ್ದರೆ, ಫಾರ್ ಯುವರ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಶ್ಯೂರ್. ಮತ್ತೆ ಈಗಾಗಲೇ ನಮ್ಮ ಮಾನ್ಯ ಮಾಜಿ ಶಾಸಕರು ಸಚಿವರು ಆಗಲೇ ನನ್ನ ಮೇಲೆ ಡಿಫಾಮೇಷನ್ ಹಾಕಿದ್ದಾರೆ. ರಾಜಕೀಯದಲ್ಲಿದ್ದ ಕೆಲವೆಲ್ಲ ಸಹಿಸ್ಕೋಬೇಕಾಗುತ್ತೆ, ಅದು ಅದಕ್ಕೆ ಡಿಫಾಮೇಷನ್ ಅಲ್ಲಿ ಹಾಕಿ ಬಾಯಿ ಕಟ್ಟೋಕೆ ಪ್ರಯತ್ನ ಪಡಬಾರದು. ನನ್ನ ಅಭ್ಯರ್ಥಿ ರಾಜಕಾರಣದಲ್ಲಿದ್ದಾಗ ಅವ್ರೊಂದು ಮಾತು ಅಂತಾರೆ, ನಾನೊಂದು ಮಾತು ಅಂತೀನಿ, ಅವ್ರನ್ನೋದನ್ನು ನಾನು ಸಹಿಸ್ಕೋಬೇಕು, ನಾನನ್ನೋದನ್ನು ಅವ್ರು ಸಹಿಸ್ಕೋಬೇಕು. ಬಿಕಾಸ್ ಪಾಲಿಟಿಕ್ಸ್ ಇಸ್ ಡಿಸರ್ವ್ ಟು ಬಿ ಲೈಕ್ ದಟ್. ಸಹಿಸ್ಕೋಬೇಕು ಅಂತ ಬಾಯಿಗೆ ಬಂದಂಗೆ ಮಾತಾಡಬಾರ್ದು, ಅವರು ಮಾತಾಡಬಾರ್ದು, ನೀವು ಮಾತಾಡಬಾರ್ದು. ಅದೇ ನಾನು ಹೇಳ್ತಾ ಇದ್ದೀನಿ, ಹಂಗೆ ಹಿಂಗಿದೆ. ನಾನು ಹೇಳೋದು ಮತ್ತೆ ನೀವು ಮಧ್ಯದಲ್ಲಿ 27 ಲಕ್ಷದಲ್ಲೇ ಮಾಡೋದು, 27 ಲಕ್ಷದಲ್ಲಿ. ಈಗ ಅವರು ಪ್ರತಿಪಕ್ಷಗಳೇನೋ, ನನಗೆ ಟೌನಲ್ಲಿ ಮಾತಾಡೋದು ನನಗೆ ಗೊತ್ತಿಲ್ಲ ಸರ್, ನಾನು ಬೇಸ್ಲೆಸ್ ಆಗಿ ಏನೂ ಆರೋಪ ಮಾಡಲ್ಲ. 150-200 ಕೋಟಿ ಖರ್ಚು ಮಾಡಿದ್ರಂತೆ, ಇದು ಟ್ರೆಂಡಿಂಗ್ ಟಾಪಿಕ್ ನಡೀತಿದೆ. ಪ್ರದೀಪ್ ಈಶ್ವರ್ ನಿಜವಾಗ್ಲೂ ದುಡ್ಡಿಂದಾನೇ ಎಲೆಕ್ಷನ್ ನಡೆದಿದ್ದರೆ ಸರ್, ದಿಸ್ ಅನ್ ಎಕ್ಸಾಂಪಲ್ ಸರ್. ಸ್ಟಿಲ್ ಡೆಮಾಕ್ರಸಿ ಇಸ್ ಅಲೈವ್. ಜನ ದುಡ್ಡು ತಗೊಳ್ಳದೆ ಓಟ್ ಹಾಕಿದ್ದಾರೆ, ಬೆಂಬಲಿಸಿದರೆ, ಸ್ಟಿಲ್ ಡೆಮಾಕ್ರಸಿ ಇಸ್ ಅಲೈವ್. ಆದರೆ ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋ ಲೀಡರ್ ಬರಬೇಕಷ್ಟೇ. ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯುಯೆನ್ಸಿಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಜನರ ಮನಸ್ಸಲ್ಲಿ ಧೈರ್ಯ ತುಂಬ ನಾಯಕ ಬೇಕಾಗಿತ್ತು. ಅವ್ರು ಕೊಡೋ 5,000-6,000 ದಾಟ್ತು ಅದು. ಆ ನಂಬಿಕೆ ಕ್ರಿಯೇಟ್ ಮಾಡೋ ಲೀಡರ್ ಬಂದಾಗ ವಿ ಕ್ಯಾನ್ ಬ್ರಿಂಗ್. ನನ್ನ ಕಾನ್ಸ್ಟಿಟ್ಯುಯೆನ್ಸಿಲಿ ನಾನು ಡೆಮಾಕ್ರಸಿ ಬದುಕಿದೆ ಅಂತ ಪ್ರೂವ್ ಮಾಡಿದ್ದೀನಲ್ಲ ಸರ್. ನನಗೆ ಅಪ್ಪ ಅಮ್ಮ ಇಲ್ಲ, ಸಪೋರ್ಟ್ ಇಲ್ಲ, ಪೊಲಿಟಿಕಲ್ ಫ್ಯಾಮಿಲಿ ಇಲ್ಲ, ನಾನು 100 ಕೋಟಿ ಒಡೆಯನು ಅಲ್ಲ. ಎಷ್ಟು ನೀವು ಆಸ್ತಿ ಅನೌನ್ಸ್ ಮಾಡಿದ್ದೆ? ಎಷ್ಟು? 3 ಕೋಟಿ ಡಿಕ್ಲೇರ್ ಮಾಡಿದ್ದೆ ನನ್ನ ಇನ್ಸ್ಟಿಟ್ಯೂಷನ್ದು. ಓಕೆ, ಇನ್ಸ್ಟಿಟ್ಯೂಷನ್ದು. ನನ್ನ ಇಂಡಿವಿಜುವಲ್ ಇನ್ಕಮ್ ಅಷ್ಟಿಲ್ಲ ಸರ್. ಇನ್ಸ್ಟಿಟ್ಯೂಷನ್ ಅಂದರೆ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರ್ತೀವಿ, ಅದು ಕಂಪ್ನಿ ಲಾರ್ಜರ್. ಹೆಂಡತಿ ಹೆಸರಿಗೆ? ಹಾಂ, ಹೆಂಡತಿ ಹೆಸರಿಗೆ 10 ಲಕ್ಷ ಡಿಕ್ಲೇರ್ ಮಾಡಿದ್ದೀನಿ ಸರ್. ಓಕೆ, ನನ್ನ ಹೆಸರಲ್ಲಿ ಆಲ್ಮೋಸ್ಟ್ ಅಲ್ಲೊಂದು 20-25 ಲಕ್ಷ ಡಿಕ್ಲೇರ್ ಮಾಡಿದ್ದೀನಿ ಸರ್. ನಂದೇನಿದೆಯೋ ನನ್ನ ಸ್ಯಾಲ್ರಿ ಬರುತ್ತಲ್ಲ ಸರ್, ಅದು ಎಕ್ಸ್ಪೆಂಡಿಚರ್. ನಾನು ನನ್ನ ಕಂಪ್ನಿಯಲ್ಲಿ 5 ಲಕ್ಷ ಸ್ಯಾಲ್ರಿ ತೊಗೊಂತೀನಿ ಸರ್ ನನ್ನ ಮಂತ್ಗೆ. ಅದು ಎಕ್ಸ್ಪೆಂಡಿಚರಲ್ಲಿ ಹೋಗಿ ನಾನು 25 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ವೈಫು ಸ್ಯಾಲ್ರಿ ತೊಗೊಂತಾರೆ ಅವರು. ನಾನು 5 ಲಕ್ಷ ಸ್ಯಾಲ್ರಿ ತೆಗಿತೀನಿ ಸರ್, 60 ಲಕ್ಷ ನಂದು ಸ್ಯಾಲ್ರಿ ಇದೆ ಪರ್ ಆನಮ್. ಅದರಲ್ಲಿ ಎಕ್ಸ್ಪೆಂಡಿಚರ್ ಹೋಗಿ ನಾನು ಡಿಕ್ಲೇರ್ ಮಾಡಿದ್ದೀನಿ. ಕಂಪ್ನಿ ಪ್ರಾಫಿಟ್ ಇದೆ, ಅದು ಕಂಪ್ನಿಗೆ ಹೋಗುತ್ತೆ. ಮತ್ತೆ ಈಗ 70,000 ಮನೆಗೆ ಸೀರೆ ಎಲ್ಲಿಂದ ಹಂಚ್ತಿದ್ದೀರಿ? ಯಾವುದಕ್ಕೆ? ಈಗ 70,000 ಮನೆಗಳಿಗೆ ಎಲ್ಲರೂ ಜನ ಕಷ್ಟ, ಆಟೋ ಡ್ರೈವರ್ಗಳ ಮಕ್ಕಳಿಗೆ. ನನ್ನ ಸಂಪಾದನೆಯಲ್ಲಿ ನೋಡಿ, ನನಗೆ 14 ಮೊನ್ನೆ ನೀವು ನನ್ನ ಪುಸ್ತಕದ ಬಿಡುಗಡೆಗೆ ನೀವು ಬಂದಿದ್ರಿ. ಒಂದು ಪುಸ್ತಕ ಬರೆದ್ರೆ ನನಗೊಂದು 12 ಲಕ್ಷ ಬರುತ್ತೆ, ಇನ್ನೊಂದು ಯಾವುದೋ ಒಂದು ಟ್ಯೂಷನ್ ಮಾಡಿದ್ರೆ ದುಡ್ಡು ಬರುತ್ತೆ. ನನಗೆ ಬಂದಿದ್ದ ದುಡ್ಡನ್ನ ನಾನು ಏನು ಸಂಪಾದನೆಯಲ್ಲಿದ್ದೀನಿ ಅದನ್ನೆಲ್ಲ ಹೋಗಿ ಖರ್ಚು ಮಾಡಿಬಿಡ್ತಿದ್ದೀನಿ. ನಾನು ಲೀಗಲ್ ಆಗಿ ಸ್ಪೆಂಡ್ ಮಾಡ್ತಿದ್ದೀನಿ ಸರ್. ಡೌಟ್ ಕೇಳಿದ್ದಲ್ಲ, ಸುಮ್ಮನೆ ಕುತೂಹಲ. ಖರ್ಚು ಸರ್, ನಾನೇನು ರ್ಯಾದರ್ ದನ್ ಸೇವಿಂಗ್, ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನ್ನೋದಕ್ಕಿಂತ ಬರೋದನ್ನೆಲ್ಲ ಖರ್ಚು ಮಾಡಿಬಿಡ್ತಿದ್ದೀನಿ, ಮಾಡ್ತಾ ಇದ್ದೀನಿ. ಎಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.